ಹಾಗೆ ನನ್ನ ಕೊನೆಯ ವಿಡಿಯೋಸ್ಗಳಲ್ಲಿ ಮೇವಿನ ಬೆಳೆಗಳು ಅಂತ ಬಂದಾಗ ಎಷ್ಟು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ, ಜೊತೆಗೆ ಏಕದಳ ಬೆಳೆ ಹಾಗೂ ದ್ವಿದಳ ಮೇವಿನ ಬೆಳೆಗಳಲ್ಲಿ ಬರುವಂತಹ ಪ್ರಮುಖ ಬೆಳೆಗಳಾದಂತಹ ಆಫ್ರಿಕನ್ ಟಾಲ್, ಸಿಒಎಫ್ಎಸ್ 31, ಕುದುರೆ ಮೆಂತೆ ಹಾಗೂ ಬೇಲಿ ಮೆಂತೆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ವಿಡಿಯೋಸ್ಗಳು ಆಲ್ರೆಡಿ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನೀವಿನ್ನು ಆ ವಿಡಿಯೋಸ್ ಗಳನ್ನು ನೋಡಿಲ್ಲ ಅಂತಂದ್ರೆ ಚಾನೆಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋಸ್ ಗಳ ಲಿಂಕ್ ಇದೆ, ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮೇವಿನ ಬೆಳೆಗಳಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ವಿಧ ಅದು ಮೇವಿನ ಹುಲ್ಲು. ಮೇವಿನ ಹುಲ್ಲಿನಲ್ಲಿ ಬರುವಂತಹ ಪ್ರಮುಖ ಬೆಳೆ ಅದು ಗಿನಿ ಹುಲ್ಲು. ಗಿನಿ ಹುಲ್ಲಿನ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ತಾ, ನೀವು ನಮ್ಮ ಈ ಕೃಷಿ ಚಾನೆಲ್ ಗೆ ಹೊಸಬರಾಗಿದ್ರೆ ಮರೆಯದೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ. ಗಿನಿ ಹುಲ್ಲು ಒಂದು ಬಹುವಾರ್ಷಿಕ ಮೇವಿನ ಬೆಳೆ, ಅಂದ್ರೆ ನಾವು ಒಮ್ಮೆ ಹಾಕಿಕೊಂಡ್ರೆ ಸತತವಾಗಿ 3 ರಿಂದ 4 ವರ್ಷದವರೆಗೂ ಕಟಾವಿಗೆ ಬರುವಂತಹ ಮೇವಿನ ಬೆಳೆ. ಗಿನಿ ಹುಲ್ಲು ನೆರಳಿನ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಬೆಳೆದು ಉತ್ತಮ ಇಳುವರಿಯನ್ನ ಕೊಡುವುದರಿಂದ ರೈತರು ತಮ್ಮ ತೋಟಗಳಲ್ಲಿ, ಅಂದ್ರೆ ಅಡಕೆ ತೋಟ, ತೆಂಗಿನ ತೋಟ, ಹಣ್ಣಿನ ತೋಟಗಳಲ್ಲಿ ಬೆಳೆದುಕೊಂಡು ಮೇವಾಗಿ ಬಳಸಬಹುದು. ಹಾಗೆ ಈ ಮೇವು ಬಹಳ ತೆಳುವಾಗಿ ಹೆಚ್ಚು ರುಚಿಕರವಾಗಿದ್ದು ಯಾವುದೇ ರೀತಿಯ ಸೋಂಕಿಲ್ಲದ ಕಾರಣ ಹಸುಗಳು, ಕುರಿ, ಮೇಕೆಗಳು ಬಹಳ ಇಷ್ಟಪಟ್ಟು ತಿನ್ನುವಂತ ವೆರೈಟಿ ಅಂತ ಹೇಳ್ಬೋದು. ಹಾಗೆ ಗಿನಿ ಹುಲ್ಲಿನ ಪೋಷಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋದಾಯ್ತು ಅಂದ್ರೆ, ಡ್ರೈ ಮ್ಯಾಟರ್ ಒಣ ಪದಾರ್ಥ 25.94%, ಕ್ರೂಡ್ ಪ್ರೋಟೀನ್ ಅಂದ್ರೆ ಕಚ್ಚಾ ಸಸಾರಜನಕ 6.10%, ಕ್ರೂಡ್ ಫೈಬರ್ ಕಚ್ಚಾ ನಾರು 34.6%, ಜೊತೆಗೆ ಉತ್ತಮ ಪ್ರಮಾಣದ ಫಾಸ್ಫರಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಶಗಳನ್ನು ಕೂಡ ಒಳಗೊಂಡಿದೆ ಈ ಗಿನಿ ಹುಲ್ಲು. ಇನ್ನು ಗಿನಿ ಹುಲ್ಲನ್ನ ನಮ್ಮ ಪ್ರದೇಶದಲ್ಲಿ ಬೆಳೆದುಕೊಳ್ಬೇಕಂದ್ರೆ ಯಾವುದೆಲ್ಲ ಬೇಸಾಯ ಕ್ರಮಗಳನ್ನ ಫಾಲೋ ಮಾಡಬೇಕಾಗುತ್ತೆ ಅಂತ ನೋಡಿದಾಗ, ಮುಖ್ಯವಾಗಿ ಗಿನಿ ಹುಲ್ಲನ್ನ ಮಳೆಗಾಲದಲ್ಲಿ ಹಾಗೆ ನೀರಾವರಿ ಸೌಲಭ್ಯವಿತ್ತು ಅಂತ ಅಂದ್ರೆ ವರ್ಷ ಪೂರ್ತಿ ಬೆಳೆದುಕೊಳ್ಬಹುದು, ಆದರೆ ನೀರು ನಿಲ್ಲುವಂತಹ ಜಾಗ ಅಥವಾ ಜೌಗು ಪ್ರದೇಶಕ್ಕೆ ಅಷ್ಟು ಸೂಕ್ತ ಅಲ್ಲ. ಗಿನಿ ಹುಲ್ಲನ್ನ ಮುಖ್ಯವಾಗಿ ಬೇರಿನ ತುಂಡುಗಳ ಮುಖಾಂತರ ಮಲ್ಟಿಪ್ಲಿಕೇಶನ್ ಮಾಡಿಕೊಳ್ಬೇಕಾಗತ್ತೆ, ದ್ವಿಗುಣಗೊಳಿಸಬೇಕಾಗತ್ತೆ. ಎಕರೆಗೆ 16,000 ಬೇರು ತುಂಡುಗಳು ಬೇಕಾಗುತ್ತೆ. ಅಂತರ ಸಾಲಿಂದ ಸಾಲಿಗೆ 2 ಅಡಿ, ತುಂಡಿನಿಂದ ತುಂಡಿಗೆ 2 ಅಡಿ ಕೊಟ್ಟು ನಾಟಿಯನ್ನ ಮಾಡಬೇಕಾಗುತ್ತೆ. ನಾಟಿ ಮಾಡಿದ 2 ತಿಂಗಳಿಗೆ ಮೊದಲನೇ ಕಟಾವನ್ನ ಮಾಡ್ಕೊಳ್ಬಹುದು, ನಂತರ ಪ್ರತಿ ತಿಂಗಳಿಗೊಮ್ಮೆ ನಾವು ಕಟಾವನ್ನ ಮಾಡ್ಕೊಳ್ಬಹುದು. ಇನ್ನು ಇಳುವರಿಯ ವಿಚಾರಕ್ಕೆ ಬಂದ್ರೆ ವರ್ಷಕ್ಕೆ ಎಕರೆಗೆ 130 ಟನ್ ಇಳುವರಿಯನ್ನ ನಾವು ಪಡೆದುಕೊಳ್ಬಹುದು. ಇದು ಒಟ್ಟಾರೆಯಾಗಿ ಗಿನಿ ಹುಲ್ಲನ್ನ ನಮ್ಮ ಭೂಮಿಯಲ್ಲಿ ಹಾಕೊಳ್ತೀವಿ ಅಂದ್ರೆ ಯಾವ್ದೆಲ್ಲ ರೀತಿಯ ಬೇಸಾಯ ಕ್ರಮಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳಿ. ಇನ್ನು ಉತ್ತಮ ಗುಣಮಟ್ಟದ ಗಿನಿ ಹುಲ್ಲಿನ ಬೇರು ತುಂಡುಗಳ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಖರೀದಿಸಿ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಗಿನಿ ಹುಲ್ಲಿನ ವಿಶೇಷತೆಗಳು ಜೊತೆಗೆ ಗಿನಿ ಹುಲ್ಲಿನಲ್ಲಿ ಅನುಸರಿಸಬೇಕಾದಂತಹ ಬೇಸಾಯ ಕ್ರಮಗಳ ಕುರಿತಾಗಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇರುವಂತಹ ವಿಡಿಯೋ ಇದಾಗಿತ್ತು ಅಂತ ಹೇಳ್ತಾ, ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ವ್ಯರ್ಥ ಅಂತ ಅನ್ಸಿದ್ರೆ ನಿಮ್ಮ ರೈತ ಗುಂಪುಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಒಟ್ಟಿಗೆ ನಾನು ನಿಮ್ನ ಭೇಟಿ ಆಗ್ತೀನಿ. ನಮಸ್ಕಾರ.